ನೋಡಿ ಬಾವಿಯಲ್ಲಿ ಯಾವುದೇ ಮಾತು ಕೂಡ ರೆಕಾರ್ಡ್ ಹೋಗ್ಲಿಕ್ಕಿಲ್ಲ. ಪ್ರಶ್ನೆ ಹೋಗ್ಲಿಕ್ಕಿಲ್ಲ. ನಮ್ಮ ವಸತಿ ಸಚಿವರಿಗೆ ಕೇಳ್ಕೊತಾ ಇದ್ದೀನಿ ಸರ್. ಸನ್ಮಾನ್ಯ ಅಧ್ಯಕ್ಷರೇ, ಮುಸ್ಲಿಮರ ಸಭೆಯ ಮುಂದೆ ಅವರೇನೋ ಶೋಕಿತಾರಣಕ್ಕೆ, ಮುಸ್ಲಿಮರ ಮುಂದೆ ಏನೋ ಅವತರಣಕ್ಕೋಸ್ಕರ ಹಿಂದೂಗಳನ್ನು ಅವಹೇಳನ ಮಾಡಿದ್ದಾರೆ. ಹಿಂದೂಗಳು ಬೇಡ ಆಟೋ, ಹಿಂದೂಗಳು ಆಟಬೇಡುವ, ಹಿಂದೂಗಳು ಆಟಬೇಕಾ ಬೇಡ ನಿಮಗೆ? ವಾಮವಾದಿಗಳು, ವಾಮವಾದಿಗಳು ಯಾರು? ಕಾಂಗ್ರೆಸ್ ಅವರು ಕೋಮುವಾದಿಗಳು, ಕಾಂಗ್ರೆಸ್ ಅವರು ಕೋಮುವಾದಿಗಳು. ಎಷ್ಟು ಮನೆಗಳು ಮಾಡ್ಕೊಡ್ತೀನಿ ಅಂತ ಹಿಂದೂಗಳು ಯಾರು ಓಟ್ ಹಾಕಂಗಿಲ್ಲ ಕಾಂಗ್ರೆಸ್ಗೆ. ರೂಪಕಲ ಕಾಂಗ್ರೆಸ್ ಅವ್ರಿಗೆ ಹಿಂದೂಗಳು ಓಟ್ ಬೇಕಾಗಿಲ್ವಾ? ಕಾಂಗ್ರೆಸ್ ಅವ್ರಿಗೆ ಹಿಂದೂಗಳು ಓಟ್ ಬೇಕಾಗಿಲ್ವಾ? ಕಾಂಗ್ರೆಸ್ ಅವರು ಹಿಂದೂಗಳ ಅವಮಾನ ಮಾಡ್ತಾ ಇದ್ದೀರಾ? ಗುರ್ತಿನ ಪ್ರಶ್ನೆ ಹಿಂದೂಗಳನ್ನ ಕಾಂಗ್ರೆಸ್ ಅವರು ಪ್ರಶ್ನೆ ಎರಡನೇ ದರ್ಜೆ ತರಲು ಮಂತ್ರಿಗಳನ್ನ ಕೇಳ ಸಂವಿಧಾನದಲ್ಲಿ ಪ್ರಮಾಣ ಆಚಾರ ಮಾಡಿ ಉತ್ತಲೆ ಅಲ್ಲಿ ಪ್ರಶ್ನೆಗೆಲ್ಲ ನೀವು ಕೂತ್ಕೊಳ್ಳಿ. ಆಂಧ್ರ ಪಕ್ಷದ ಸರ್ ನಿಮ್ಗೆ ಏನಾಗಿದೆ? ನೀವು ಕೂತ್ಕೊಳ್ಳಿ, ಆಡಿ ಕೂತ್ಕೊಳ್ಳಿ. ಸದ್ಯ ಪ್ರಶ್ನೆಗೆ ಕೂತ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಬಹಳ ಅನಾನುಕೂಲ. ಭಾರತದ ಸಂವಿಧಾನ ಪಾಕಿಸ್ತಾನ ಸಂವಿಧಾನ ಅಲ್ಲ. ಏನು ಪಾಕಿಸ್ತಾನ ಸಂವಿಧಾನ? ಪಾಕಿಸ್ತಾನ ಸಂವಿಧಾನ ನಮ್ಮಲ್ಲಿಲ್ಲ. ಭಾರತದ ಸಂವಿಧಾನ, ಅಂಬೇಡ್ಕರ್ ಸಂವಿಧಾನ. ಹಿಂದೂಗಳನ್ನ ಅವಹೇಳನ ಮಾಡಬೇಡಿ. ಬಹುಸಂಖ್ಯಾತ ಹಿಂದೂಗಳನ್ನ ಅವಹೇಳನ ಮಾಡಬೇಡಿ. ಕರ್ನಾಟಕ ಇತಿಹಾಸದಲ್ಲಿ ಈ ಸದನಕ್ಕೆ ಕಪ್ಪು ಚುಕ್ಕೆ ಇದೆ. ಕಪ್ಪು ಚುಕ್ಕೆ ಇದೆ. ಪ್ರಶ್ನೋತ್ತರ ಬಿಟ್ಟು ಬೇರೆ ಯಾವುದು ಕೂಡ ರೆಕಾರ್ಡ್ ಹೋಗ್ಲಿಕ್ಕೆ ಇಲ್ಲ. ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಸಭಾಧ್ಯಕ್ಷರೇ. ಹಿಂದೆ ಬಿಜೆಪಿ ಕಾರ್ಯಕರ್ತರು ಕೋವಿಡ್ ಬಂದಂತ ಸಂದರ್ಭದಲ್ಲಿ 3,800 ಶೆಡ್ಯೂಲ್ಸ್ ಕ್ಯಾನ್ಸಲ್ ಮಾಡಿದ್ರು. ಕೋವಿಡ್ ಆದ್ಮೇಲೂ ಕೂಡ ಪ್ರಾರಂಭ ಮಾಡಿರಲಿಲ್ಲ. ಕಾರಣ ಏನಂದ್ರೆ ಸುಮಾರು 4 ವರ್ಷದಲ್ಲಿ ಒಂದು ಹೊಸ ಬಸ್ಸು ತಗೊಂಡಿರಲಿಲ್ಲ. ಮತ್ತೆ 2017 ರಿಕ್ರೂಟ್ಮೆಂಟ್ ಆಗಿದ್ದು 2016 2023 ಕೂಡ 13,888 ರಿಟೈರ್ಡ್ ಆಗಿದ್ದು ಕೂಡ ರಿಕ್ರೂಟ್ಮೆಂಟ್ ಆಗಿರಲಿಲ್ಲ. ಒಂದ್ ಕಡೆ ಕ್ರೂ ಇಲ್ಲ, ಇನ್ನೊಂದ್ ಕಡೆ ಬಸ್ಸಸ್ ಇರಲಿಲ್ಲ. ಅದರಿಂದ ಸಮಸ್ಯೆ ಆಗಿದೆ ಸಭಾಧ್ಯಕ್ಷರೇ. ಈಗ ರಿಕ್ರೂಟ್ಮೆಂಟ್ ಮಾಡ್ತಾ ಇದೀವಿ 9,000 ಜನಕ್ಕೆ. ಮತ್ತೆ ಹೊಸದಾಗಿ ಒಂದು 5,000 ಮತ್ತೆ ಶಾಲಾ ಸಮಯದಲ್ಲಿ ಹೋಗಿ ಬರೋದಕ್ಕೆ ಮಕ್ಕಳಿಗೆ ಸ್ವಲ್ಪ ಆದಷ್ಟು ಬೇಗ ಇದಕ್ಕೆ ಪರಿಹಾರ ಕೊಡ್ತೀವಿ ಸಭಾಧ್ಯಕ್ಷರೇ. ಈಗ ಗ್ರಾಮೀಣ ಭಾಗದಲ್ಲಿ ಏನು ಸಾರಿಗೆ ಬೇರೆ ವ್ಯವಸ್ಥೆ ಇರಲ್ಲ. ಶಾಲಾ ಕಾಲೇಜುಗಳಿಗೆ ಇವಾಗ ಶಾಲಾ ಕಾಲೇಜುಗಳಿಗೆ ಹೋಗುವಂತ ಮಕ್ಕಳಿಗೆ ಬೆಳಗಿನ ಟೈಮಲ್ಲಿ ಬೆಳಗ್ಗೆ ಅವ್ರ ಕಾಲೇಜ್ಗೆ ಹೋಗುವಂತ ವ್ಯವಸ್ಥಿತವಾಗಿರುವಂತ ವಾತಾವರಣ ಇವಾಗಿಲ್ಲ. ಬಸ್ಸುಗಳು ಕೋವಿಡ್ ನಂತರ ದಿನಗಳಲ್ಲಿ ಯಾವ್ಯಾವ ಬಸ್ಸಸ್ ವ್ಯವಸ್ಥೆ ಇತ್ತು, ಯಾವ್ಯಾವ ರೂಟ್ಸ್ ಅಲ್ಲಿ ಅದನ್ನ ಕಂಟಿನ್ಯೂ ಮಾಡಿಲ್ಲ, ಬಸ್ಸಸ್ ನ ಕಂಟಿನ್ಯೂ ಮಾಡಿಲ್ಲ. ಅದರಿಂದ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಶಾಲೆಗಳಿಗೆ ಹೋಗೋದಕ್ಕೆ ಕಾಲೇಜ್ಗೆ ಹೋಗೋದಕ್ಕೆ ಬಹಳ ಸಮಸ್ಯೆ ಇದೆ. ಆಗ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದೀನಿ, ಕರೋನಾ ಸಂದರ್ಭದಲ್ಲಿ ಕರೋನಾಗಿಂತ ಮುಂಚೆ 3,800 ಶೆಡ್ಯೂಲ್ಸ್ ಕ್ಯಾನ್ಸಲ್ ಮಾಡಿದ್ರು. ಒಂದು ಒಪ್ಪಂದಷ್ಟು ತಗೊಂಡಿರಲಿಲ್ಲ. 13,888 ರಿಕ್ರೂಟ್ಮೆಂಟ್ ಆಗಿರಲಿಲ್ಲ. ಈಗ 1,000 ಬಸ್ ತಗೊಳ್ತಾ ಇದೀವಿ. ರಿಕ್ರೂಟ್ಮೆಂಟ್ 9,000 ಜನಕ್ಕೆ ಮಾಡ್ಕೊಳ್ತಾ ಇದೀವಿ. ಇದೆಲ್ಲ ಮುಗಿದ ಮೇಲೆ ಈಗ ಶಾಲಾ ಸಮಿತಿಯಲ್ಲಿ ವಿಶೇಷ ಶಾಲಾ ಮಕ್ಕಳು ಹೋಗಿ ಬರೋದ್ರ ರೀತಿ ವ್ಯವಸ್ಥೆ ಬೇಗ ಆದಷ್ಟು ಬೇಗ ಮಾಡಿ. 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.